ತೈಲ ಬೆಲೆ ಏರಿಕೆನ ವಿರೋಧಿಸಿ ಇವತ್ತು ಟೌನ್ ಹಾಲ್ ಮುಂಭಾಗ ಕೂಡ ಕರ್ನಾಟಕ ಯುವ ಕಾರ್ಮಿಕರ ವೇದಿಕೆಯಿಂದ ಪ್ರತಿಭಟನೆ ನಡೀತಾ ಇದೆ. ಟೌನ್ ಹಾಲ್ ಮುಂಭಾಗ ಕರ್ನಾಟಕ ಯುವ ಕಾರ್ಮಿಕರ ವೇದಿಕೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಪ್ರತಿಭಟನಾಕಾರರು. ಮಡಿಕೆಗೆ ವೆಂಕಟರಾಮನ ಚಿಹ್ನೆ ಹಾಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಮುಂದಿಟ್ಕೊಂಡು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಹಗ್ಗದಿಂದ ಕಾರ್ ಎಳೆಯುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಪ್ರತಿಭಟನಾಕಾರರು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಇದೀಗ ನೀವು ಟೌನ್ ಹಾಲ್ ಮುಂಭಾಗವೇ ಇದ್ದೀರಿ. ಸೊ ಇವತ್ತು ಕರ್ನಾಟಕ ಯುವ ಕಾರ್ಮಿಕರ ವೇದಿಕೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸೊ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ, ಹಾಗೇನೆ ಏನ್ ಹೇಳ್ತಾ ಇದ್ದಾರೆ ಪ್ರತಿಭಟನಾಕಾರರು? ಎಸ್ ಅಪರ್ಣ, ಇಂಧನ ಬೆಲೆ ಏರಿಕೆಯನ್ನ ಖಂಡಿಸಿ ಇವತ್ತು ಭಾರತ ಬಂದ್ಗೆ ಕರೆ ನೀಡಿರುವಂತದ್ದು. ಇದಕ್ಕೆ ಪೂರಕವಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು. ಪ್ರಮುಖವಾಗಿ ನಾನು ಇದೀಗ ಟೌನ್ ಹಾಲ್ ಮುಂಭಾಗದಲ್ಲಿದ್ದೇನೆ. ಇದೀಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಕರ್ನಾಟಕ ಕಾರ್ಮಿಕರ ಯುವ ವೇದಿಕೆ ಏನು ಒಂದು ವಿಭಿನ್ನವಾಗಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇಂಧನ ಬೆಲೆ ಏರಿಕೆ ಆಗಿದೆ, ದಿನದಿಂದ ದಿನಕ್ಕೆ ಇದರ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಜನಸಾಮಾನ್ಯರ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ. ಸೊ ಇಂಧನ ಬೆಲೆಯಿಂದಾಗಿ ಜನರು ಜೀವನವನ್ನು ಸಾಗಿಸೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಪದೇ ಪದೇ ಈ ರೀತಿಯ ಇಂಧನ ಬೆಲೆಯನ್ನು ಹೆಚ್ಚಳ ಮಾಡಿದರೆ ಜನಸಾಮಾನ್ಯರು ಹೇಗೆ ಬಾಳೋದು ಅನ್ನುವಂತಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಜೊತೆಗೆ ಗ್ಯಾಸ್ ಸಿಲಿಂಡರ್ ಹಾಗೇನೆ ವೆಂಕಟರಮಣ ಚಿಹ್ನೆಯನ್ನು ಹಾಕಿಕೊಳ್ಳುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಜೊತೆಗೆ ಕೇಂದ್ರ ಸರ್ಕಾರ ಕಳೆದ ಒಂದು ತಿಂಗಳಿನಿಂದ ಕೂಡ ಪದೇ ಪದೇ ಅಂದರೆ ಜನಸಾಮಾನ್ಯರಿಗೆ ಒಂದೇ ಸಲ 1 ರೂಪಾಯಿ 2 ರೂಪಾಯಿ ಹೀಗೆ ಹೆಚ್ಚಳ ಮಾಡಿದರೆ ಏಕಾಏಕಿ ಗೊತ್ತಾಗುತ್ತೆ ದರ ಹೆಚ್ಚಳ. ಸೊ ಹೀಗಾಗಿ ಪೈಸೆಯ ಮೂಲಕವಾಗಿ ಅವರು ಅಂದರೆ ಈ ಒಂದು ದರವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಹೊಟ್ಟೆ ಮೇಲೆ ಕಲ್ಲು ಹಾಕುವಂತಹ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತಹ ಏನು ನೇರ ಆರೋಪವನ್ನು ಮಾಡ್ತಾ ಇದ್ರು. ಜೊತೆಗೆ ಕರ್ನಾಟಕ ಏನು ಕಾರ್ಮಿಕರ ಯುವ ಸೇನೆ ಸಂಘಟಕರು ಕೂಡ ಒಂದು ವಿಭಿನ್ನವಾಗಿ ಅಂದರೆ ಕೇಂದ್ರ ಸರ್ಕಾರದ ಒಂದಿಷ್ಟು ಧೋರಣೆಗಳು ಏನಿದ್ದಾವೆ ಆ ಧೋರಣೆಗಳು ಜನಸಾಮಾನ್ಯರಿಗೆ ಕಂಟಕವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ತಮ್ಮ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಜನಸಾಮಾನ್ಯರ ಜೋಬಿಗೆ ಕತ್ತರಿಯನ್ನು ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಜೊತೆಗೆ ಕಾರ್ಮಿಕರ ಯುವ ವೇದಿಕೆಯನ್ನು ಹೊರತುಪಡಿಸಿ ಕೂಡ ಸಾಕಷ್ಟು ಸಂಘಟನೆಗಳು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ನಿವಿದಿಗ ನೋಡ್ತಿರ್ಬೋದು. ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಹಾಗೇನೆ ಇನ್ನು JDS ಪಕ್ಷದಿಂದ ಕೂಡ ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಮಹಾಬಂದ್ನಲ್ಲಿ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾರೆ. ಇಂಧನ ಬೆಲೆ ಏರಿಕೆಯನ್ನ ಖಂಡಿಸುವುದರ ಬಗ್ಗೆ ನಾನು ಇದೀಗ ಒಂದು ವಿಜುವಲ್ಸ್ ಅನ್ನು ತೋರಿಸ್ತೇನೆ. ಈಗಾಗಲೇ ಒಂದು ಕಾರನ್ನ ಅಂದ್ರೆ ಹಗ್ಗದ ಮೂಲಕ ಎಳೆದುಕೊಂಡು ಬರೋದ್ರ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ನಮಗೆ ಇಂಧನ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸ್ಲಿಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟೊಂದು ಹೊರೆ ಆಗ್ತಾ ಇದೆ, ಅಷ್ಟೊಂದು ಪ್ರಮಾಣದಲ್ಲಿ ಆ ಒಂದು ಬೆಲೆ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಏನು ಈ ರೀತಿಯಾಗಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕ
ಕೇಂದ್ರ ಸರ್ಕಾರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಇದು ಟೌನ್ ಹಾಲ್ ಮುಂಭಾಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಆದ್ರೆ ನಗರದ ನಾನಾ ಪ್ರದೇಶಗಳಲ್ಲಿ ಕೂಡ ಕೇಂದ್ರ ಸರ್ಕಾರ ವಿರುದ್ಧ ಅಂದ್ರೆ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಮೂಲಕವಾಗಿ ಭಾರತ್ ಬಂದ್ಗೆ ಪೂರಕವಾಗಿ ಸಾಕಷ್ಟು ಸಂಘಟನೆಗಳು ಸೇರಿದಂತೆ ಪ್ರಾದೇಶಿಕ ಪಕ್ಷಗಳು, ಹಾಗೇನೆ ಸಿಪಿಎಂ, ಒಂದಿಷ್ಟು ಕಮ್ಯುನಿಸ್ಟ್ ಪಕ್ಷಗಳು ಕೂಡ ಎಲ್ಲರೂ ಕೂಡ ಸೇರಿ ಇವತ್ತು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದೆ. ಇದರ ಮೂಲಕ ಕೇಂದ್ರ ಸರ್ಕಾರ ಪದೇ ಪದೇ ತೈಲ ಬೆಲೆ ಏರಿಕೆ ಮಾಡ್ತಾ ಇರೋ ಕ್ರಮವನ್ನ ಖಂಡಿಸಿ ಇವತ್ತು ಒಕ್ಕೊರಳಿನಿಂದ ಕೇಂದ್ರ ಸರ್ಕಾರದ ಕ್ರಮವನ್ನ ಇವತ್ತು ಖಂಡಿಸಲಿಕ್ಕೆ ಮುಂದಾಗಿರುವಂತದ್ದು ಅಪರ್ಣ. ಸೊ ಏನು ಪ್ರಕಾಶ್, ನೀವು ಟೌನ್ ಹಾಲ್ ಮುಂಭಾಗ ಇದ್ದೀರಿ, ಅಂಡ್ ಅಲ್ಲಿ ಜನಸಂಚಾರ, ಆ ಕಡೆ ವಾಹನ ಸಂಚಾರ ಯಾವ ರೀತಿಯಾಗಿದೆ, ಡೀಟೇಲ್ಸ್ ನೀಡ್ಬೋದಾ? ಎಸ್ ಅಪರ್ಣ, ನಾನು ಇದೀಗ ವಿಜುವಲ್ಸ್ ಅನ್ನ ಕೂಡ ತೋರಿಸ್ತೇನೆ. ಈಗಾಗಲೇ ಅಂದ್ರೆ ಎಂದಿನಂತೆ ಕೂಡ ಸಂಚಾರ ವ್ಯವಸ್ಥೆ ನಡೀತಾ ಇದೆ, ಸುಗಮವಾಗಿ ನಡೀತಾ ಇದ್ರೆ. ಆದ್ರೆ BMTC ಹಾಗೇನೆ KSRTC ಬಸ್ಗಳು ಓಡಾಡೋಕೆ ಯಾವುದೇ ವ್ಯವಸ್ಥೆ ಇಲ್ಲ. ಹೀಗಾಗಿ ಜನರು ತಮ್ಮ ತಮ್ಮ ವಾಹನದ ಮೂಲಕ, ಹಾಗೇನೆ ಆಟೋಗಳ ಮೂಲಕವಾಗಿ ಬೇರೆ ಒಂದು ಪ್ರದೇಶಗಳಿಗೆ ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ಪ್ರಮುಖವಾಗಿ ಇದು ಟೌನ್ ಹಾಲು, ಇನ್ನು ಹೃದಯ ಭಾಗ ಆಗಿರೋದ್ರಿಂದ ಇಲ್ಲಿ ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕಾಕಿ ಕಾವಲು ಕೂಡ ಇದೆ. ಅವರು ಕೂಡ ಅಂದರೆ ಬೇರೆ ಬೇರೆ ಸ್ಟೇಷನ್ನ PSIಗಳು ಹಾಗೇನೆ ಹೆಡ್ ಕಾನ್ಸ್ಟೇಬಲ್ಗಳನ್ನು ಭದ್ರತೆಗಾಗಿ ಇಲ್ಲಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಸುಮಾರು 60 ಹೆಚ್ಚು ಪೊಲೀಸರು ಇಲ್ಲಿ ನಿಯೋಜನೆ ಆಗಿರುವಂಥದ್ದು, ಅದರ ಜೊತೆಗೆ 2 ಪ್ರತ್ಯೇಕ ಪೊಲೀಸ್ ವಾಹನಗಳು ಕೂಡ ಇಲ್ಲಿಗೆ ಬಂದಿರುವಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ಬಂದ್ನಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು, ಬಂದ್ ಕೇವಲ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಪಡಿಸಲಿಕ್ಕೆ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಒಂದು ಬೇಡಿಕೆ ಏನಿದೆ ಅಂದ್ರೆ ಈ ಒಂದು ಆಕ್ರೋಶದ ಮೂಲಕ ಹೊರಾಗ್ಬೇಕೇ ಹೊರತು ಜನಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಕೈಗೊಂಡಿರುವಂತದ್ದು ಅಪರ್ಣ. ಥ್ಯಾಂಕ್ ಯು ಪ್ರಕಾಶ್.